ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಜಿರಳೆಗಳು ನಿಮ್ಮ ಮನೆಯಲ್ಲಿ ಜಾಸ್ತಿಯಾಗಿದ್ದು ಯಾವ ರೆಮಿಡಿ ಮಾಡಿದ್ರು ಅಥವಾ ಹೊರಗಡೆಯಿಂದ ಏನು ತಂದು ಇಟ್ಟರು ಸಹ ಒಪ್ತಿಲ್ಲ ಅನ್ನೋರು, ಈ ವಿಡಿಯೋನಲ್ಲಿ ತೋರಿಸಿರೋ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ. ಆ ಜಿರಳೆಗಳಿಂದ ನೀವು ಸಹ ಮುಕ್ತಿ ಪಡಿಬೋದು. ಮನೆಯಲ್ಲಿ ಹೆಚ್ಚಾಗಿ ಜಿರಳೆ ಇದೆ ಅಂದರೆ ಹೆಚ್ಚಾಗಿ ಬರುವಂಥದ್ದು ನೈಟಲ್ಲಿ, ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿದ್ಮೇಲೆ ಅಡುಗೆ ಮನೆಯಲ್ಲೆಲ್ಲ ಓಡಾಡ್ತಾ ಇರತ್ತೆ. ಸೊ ಹಾಗಾಗಿ ಈ ಜಿರಳೆಗಳಿಗೋಸ್ಕರ ಒಂದು ಒಳ್ಳೆ ಲಿಕ್ವಿಡನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ಜಿರಳೆಗಳನ್ನು ಓಡಿಸೋದಕ್ಕೆ ನಾನು ಮಾಡ್ತಾ ಇರುವಂಥ ಹೋಮ್ ರೆಮಿಡಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಡೆಟಾಲ್. ಡೆಟಾಲ್ ನಿಮಗೆ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಈಸಿಯಾಗಿ ಸಿಗತ್ತೆ. ಸೊ ಇದೇನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ತೊಗೋಬೋದು. ಮತ್ತು ಇದರ ಸ್ಮೆಲ್ಲಿಗೆ ನಿಮಗೆ ಜಿರಳೆಗಳು ಬರೋದಿಲ್ಲ, ಟ್ರೈ ಮಾಡಿ ನೋಡಿ. ನನಗೆ ಫಸ್ಟ್ ಬೇಕಾಗಿರುವಂಥ ವಸ್ತು ಯಾವುದಂದರೆ ಡೆಟಾಲು. ಇದು ಕೇವಲ ಒಂದು 2 ಸ್ಪೂನ್ ಅಷ್ಟಾದರೆ ಸಾಕಾಗತ್ತೆ. ಫಸ್ಟು ಈ ಲಿಕ್ವಿಡ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಸ್ವಲ್ಪ ಅಗಲವಾಗಿರೋದನ್ನೇ ತೊಗೊಳ್ಳಿ, ಅಂದರೆ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ. ನಂತರ ಇದರಲ್ಲಿ ನಾನು 2 ಸ್ಪೂನಷ್ಟು ಡೆಟಾಲನ್ನು ಹಾಕ್ಕೋತಾ ಇದ್ದೀನಿ. ಡೆಟಾಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೊಂದು ಆ್ಯಂಟಿಸೆಪ್ಟಿಕ್ ಲಿಕ್ವಿಡು, ಹಾಗೆಯೇ ಡಿಸ್ಇನ್ಫೆಕ್ಟೆಂಟು ಸಹ ಹೌದು. ನೆಕ್ಸ್ಟು ಇದಕ್ಕೆ ನಾನಿಲ್ಲಿ 1/2 ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೋತಾ ಇದ್ದೀನಿ. ಈ ಜಿರಳೆಗಳನ್ನ ಓಡಿಸೋದಕ್ಕೆ ಬೇಕಾಗುವಂಥ ಮುಖ್ಯವಾದ ಇನ್ನೊಂದು ವಸ್ತು ಯಾವುದಪ್ಪ ಅಂದರೆ ಬೋರಿಕ್ ಆ್ಯಸಿಡ್ ಪೌಡರ್. ಇದು ಅಷ್ಟೇ, ನಿಮಗೆ ಹೊರಗಡೆ ಅಂಗಡಿಗಳಲ್ಲಿ ಸಿಗತ್ತೆ, ಇಲ್ಲ ಆನ್ಲೈನಲ್ಲೂ ಸಹ ನೀವು ಪರ್ಚೇಸ್ ಮಾಡ್ಬೋದು. ಇದೊಂದು 2 ಚಮಚ ಹಾಕ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ನಾನು ಇದನ್ನು ಯೂಸ್ ಮಾಡಿಕೊಂಡು ತುಂಬ ಟಿಪ್ಸ್ನ ಆಲ್ರೆಡಿ ತೋರಿಸಿದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ಹಾಕ್ತಿರೋವಂಥ ಇನ್ನೊಂದು ವಸ್ತು ಯಾವುದಪ್ಪ ಅಂತಂದರೆ ನಿಂಬೆಹಣ್ಣಿನ ರಸ. 1 ಚಮಚದಷ್ಟು ನಿಂಬೆಹಣ್ಣಿನ ರಸನ ನಾನು ಹಿಂಡ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಎಲ್ಲದನ್ನು ಹಾಕಿ ಆದಮೇಲೆ ಇನ್ನೊಂದು ವಸ್ತುನ ನಾನು ಹಾಕಬೇಕಾಗತ್ತೆ. ಅದು ಅಷ್ಟೇ, ಜಿರಳೆಗಳನ್ನ ಓಡಿಸೋದಕ್ಕೆ ತುಂಬ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಇಲ್ಲಿ ನಾನೊಂದು ಚಿಕ್ಕದು ನ್ಯಾಪ್ತಲಿನ್ ಬಾಲನ್ನು ತೊಗೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಳ್ಳಿ, ನಿಮಗೆ ಪೌಡ್ರ್ ಸಹ ಸಿಗುತ್ತೆ ಹೊರಗಡೆ. ಇಲ್ಲಾಂದರೆ ನೋಡಿ, ಈ ಒಂದು ನ್ಯಾಪ್ತಲಿನ್ ಬಾಲನ್ನು ಈ ರೀತಿ ಇಟ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಮಾಡ್ಕೊಂಡಿರೋದನ್ನು ಈ ಒಂದು ಮಿಕ್ಸ್ಚರ್ಗೆ ಹಾಕಿ ಚೆನ್ನಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ನಾವಿಲ್ಲಿ ಹಾಕಿರುವಂಥ ವಸ್ತುಗಳೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಜಿರಳೆಗಳನ್ನು ಓಡಿಸೋದಕ್ಕೆ ಅಥವಾ ಜಿರಳೆಗಳು ನಮ್ಮ ಮನೆಯಿಂದ ಹೋಗೋದಕ್ಕೆ. ನೆಕ್ಸ್ಟು ಇದಕ್ಕೆ ನಾನಿಲ್ಲಿ 1¼ ಲೀಟ್ರಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಲಿಕ್ವಿಡು ರೆಡಿ ಇದೆ. ಇದನ್ನು ಒಂದು ಸರ್ತಿ ಶೋಧಿಸ್ಕೊಳ್ಳೋಣ. ಏನಾದರೂ ಇದ್ದರೆ ನಿಮಗೆ ಆ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿದಾಗ ನಿಮಗೆ ಸ್ಪ್ರೇಯಲ್ಲಿ ಸಿಗಾಕೊಂಬಿಡತ್ತೆ. ಹಾಗಾಗಿ ಆ ಒಂದು ನ್ಯಾಪ್ತಲಿನ್ ಬಾಲೆಲ್ಲ ಹಾಕಿದ್ದೀವಲ್ಲ, ಸರಿಯಾಗಿ ಪೌಡ್ರ್ ಮಾಡದೆ ಹೋದರೆ ಅದು ಏನಾಗುತ್ತಂದರೆ ಸ್ಪ್ರೇ ಬಾಟಲಲ್ಲಿ ಸ್ಪ್ರೇಗೆ ಸಿಗಾಕೊಳ್ಳುತ್ತೆ. ಹಾಗಾಗಿ ಒಂದು ಸರ್ತಿ ಈ ರೀತಿ ಸ್ಟ್ರೈನ್ ಮಾಡಿಕೊಂಡು ಲಿಕ್ವಿಡನ್ನು ನೀವೊಂದು ಯಾವುದಾದ್ರೂ ಸ್ಪ್ರೇ ಬಾಟಲ್ಗೆ ಹಾಕಿ ಯೂಸ್ ಮಾಡ್ಬೋದು. ಕೆಲವೊಂದು ಕಡೆ ನಾವು ಸ್ಪ್ರೇ ಮಾಡೋಕ್ಕಾಗಲ್ಲ ಅನ್ನೋರು ಸ್ಪ್ರೇ ಬಾಟಲ್ಗಳನ್ನೇನು ನಾವು ದುಡ್ಡು ಕೊಟ್ಟೆ ತೊಗೋಬೇಕು ಅಂತಿಲ್ಲ. ಯಾವುದಾದ್ರೂ ನೋಡಿ, ಈ ರೀತಿ ರೋಸ್ ವಾಟರ್ ಎಲ್ಲ ತೊಗೊಂಡಾಗ ನಿಮಗೆ ಸ್ಪ್ರೇ ಬಾಟಲ್ಗಳು ಬರುತ್ತೆ, ಅದನ್ನು ಸಹ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ. ಸ್ಪ್ರೇ ಮಾಡೋಕ್ಕಾಗದೇ ಇರುವಂಥ ಜಾಗಕ್ಕೆ ಇಡೋದಕ್ಕೋಸ್ಕರ ನೋಡಿ, ಈ ರೀತಿ ಹತ್ತಿ ಉಂಡೆಗಳನ್ನ ತೊಗೊಂಡು ಸ್ವಲ್ಪ ನೀರಲ್ಲಿ ಅದ್ದುಬಿಟ್ಟು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲಿ ಸ್ಪ್ರೇ ಮಾಡೋಕ್ಕಾಗಲ್ವೋ ಅಲ್ಲಿ ನಾವು ಈ ಒಂದು ಬಾಲ್ಸನ್ನು ಇಡ್ಬೋದು, ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ನೀರಲ್ಲಿ ಅದ್ದುಬಿಟ್ಟು ತೆಗೆದಿಟ್ಕೊಳ್ಳಿ. ಈಗ ಇದು ರೆಡಿ ಇದೆ. ಹೇಗೆ ನಾವು ಸ್ಪ್ರೇ ಮಾಡೋದು ಅಂತ ನಾನು ತೋರಿಸ್ತೀನಿ. ಹೆಚ್ಚಾಗಿ ನಿಮಗೆ ಎಲ್ಲಿ ಜಿರಳೆಗಳು ಓಡಾಡುತ್ತೆ ಆ ಭಾಗದಲ್ಲಿ ನೋಡಿ ಈ ರೀತಿ ಸ್ಪ್ರೇ ಮಾಡ್ಬೋದು. ಇಲ್ಲಿ ಸಿಲಿಂಡರ್ ಇಡೋ ಜಾಗದಲ್ಲಿ ಏನಾದರೂ ಕರೆಕ್ಟಾಗಿ ಪ್ಲಾಸ್ಟಿಂಗ್ ಆಗಿಲ್ಲ ಅಂತಂದರೆ ಅಲ್ಲಿ ಗ್ಯಾಪ್ಸ್ ಹೋಲ್ಸ್ ಏನಾದರೂ ಇದ್ದರೆ ಅದರೊಳಗಡೆಯೂ ಸಹ ಜಿರಳೆಗಳು ಸೇರಿಕೊಂಡಿರುತ್ತೆ. ಹಾಗಾಗಿ ಅಲ್ಲಿಗೆಲ್ಲ ನೋಡಿ ಈ ರೀತಿ ಸ್ಪ್ರೇ ಮಾಡಿ. ನೆಕ್ಸ್ಟ್ ಇನ್ನು ಇಲ್ಲಿ ನೋಡಿ, ಈ ಒಂದು ಸಿಲಿಂಡರ್ ಪೈಪ್ ಇದೆಯಲ್ಲ, ಇಲ್ಲಿಂದನೂ ಸಹ ಬರ್ತಾ ಇರತ್ತೆ. ಹಾಗಾಗಿ ಅಲ್ಲಿಗೂ ಮಾಡಿ. ಕಿಚನಲ್ಲಿ ಹೆಚ್ಚಾಗಿ ಬರುವಂಥದ್ದು ನೋಡಿ, ಈ ಒಂದು ಸಿಂಕ್ ಪೈಪ್ ಏನಿದೆ ಕೆಳಗಡೆ ಆ ಹೋಲ್ಸಿಂದನೇ ಬರೋದು, ಅಲ್ಲಿಗೂ ಮಾಡಿ.
ಇನ್ನು ವಾರ್ಡ್ರೋಬ್ಸ್ಗಳ ಹತ್ರ ಎಲ್ಲ ಏನಾದರೂ ಗ್ಯಾಪ್ಸ್ ಇದ್ದರೆ ಅಲ್ಲೂ ಸಹ ನಿಮಗೆ ಜಿರಳೆಗಳು ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಸಂದಿಗಳಿಗೆಲ್ಲ ಮಾಡಿ, ಟಿವಿ ಸ್ಟ್ಯಾಂಡು ಯಾವ್ಯಾವುದೆಲ್ಲ ವುಡ್ ಅಂತಿದೆ ಅದಕ್ಕೆಲ್ಲ ನೀವು ಸ್ಪ್ರೇ ಮಾಡಿ. ಎಲ್ಲಿ ನಿಮಗೆ ಸ್ಪ್ರೇ ಮಾಡೋಕ್ಕಾಗಲ್ಲ ನೋಡಿ, ಅಂಥ ಜಾಗದಲ್ಲಿ ಈ ಒಂದು ಹತ್ತಿಯ ಹುಂಡೆಗಳನ್ನು ಈ ರೀತಿ ಇಡ್ಬೋದು. ಇದನ್ನು ನೀವು ನೈಟಲ್ಲಿಟ್ಟು ಬೆಳಗ್ಗೆ ತೆಗೆದು ಮತ್ತೆ ನೈಟಲ್ಲಿ ಇಡ್ಬೋದು. ಜಿರಳೆಗಳು ಜಾಸ್ತಿ ನಿಮಗೆ ಎಲೆಕ್ಟ್ರಿಕಲ್ ವಸ್ತುಗಳೇನಿರುತ್ತೆ, ಮಿಕ್ಸಿ, ಓವನ್ನು, ಮತ್ತು ಕೆಲವೊಂದು ಸರ್ತಿ ಗ್ಯಾಸ್ ಸ್ಟೋವ್ ಕೆಳಗಡೆ ಎಲ್ಲ ಓಡಾಡ್ತಿರುತ್ತಲ್ಲ, ಅಲ್ಲೆಲ್ಲ ನೀವು ಈ ಹತ್ತಿಯ ಉಂಡೆಗಳನ್ನು ಇಡ್ಬೋದು. ಇದನ್ನು ನೈಟ್ ಟೈಮಲ್ಲಿ ನೀವು ಇಟ್ಟು ಮಕ್ಕಳು ಓಡಾಡೋ ಜಾಗ ಅಥವಾ ಮಕ್ಕಳು ಕೈಗೆ ಸಿಗೋ ರೀತಿ ಇಡಬೇಡಿ. ನೈಟಲ್ಲಿ ಇಟ್ಟರೆ ನಿಮಗೆ ಬೆಳಗ್ಗೆ ಎದ್ದು ಅದನ್ನು ತೆಗೆದಿಟ್ಟು ಮತ್ತೆ ನೀವು ನೈಟಲ್ಲಿ ಇಡ್ಬೋದು. ಅದೇನಾದರೂ ಸ್ವಲ್ಪ ಡ್ರೈ ಆದಂಗೆ ಆಗಿದೆ ಅಂದರೆ ಸ್ಪ್ರೇ ಬಾಟ್ಲಲ್ಲಿ ಇರುವಂಥ ಲಿಕ್ವಿಡನ್ನು ಸ್ಪ್ರೇ ಮಾಡಿಬಿಟ್ಟು ಇಡಿ, ತುಂಬ ಹೆಲ್ಪ್ ಆಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ.